ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್. ಯಶ್ ಗಾಯ್ಸ್, ಯೂಟ್ಯೂಬ್ ಶಾರ್ಟ್ಸ್ನಲ್ಲೇ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ. ಯೂಟ್ಯೂಬ್ ಅವರು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವ್ರುಗಳಿಗೆಲ್ರಿಗೂ ಕೂಡ ಒಂದು ಮೇಲನ್ನೇ ಈ ಥರ ಒಂದು ಮೇಲನ್ನು ಕಳಿಸಿದ್ದಾರೆ. ಸೊ ಈ ಒಂದು ಮೇಲಲ್ಲಿ ಅವರು ಏನು ಹೇಳೋ ಕೊರ್ಟಿದ್ದಾರೆ ಆ್ಯಂಡ್ ಏನು ಅಪ್ಡೇಟ್ನ ತರ್ತಾ ಇದ್ದಾರೆ ಅನ್ನೋದನ್ನು ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಶಾರ್ಟ್ಸ್ ಮಾಡೋರ್ಗಂತೂ ಒಂಥರ ಇದೊಂಥರ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ಒಂದು ಅಪ್ಡೇಟ್. ಸೊ ಅದೇನು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸಾರ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡ್ತಾರಲ್ಲ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಆಯ್ತಾ ಲೈಕು, ಬನ್ನಿ ಬತ್ತೀನಿ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಮೇಲು ಯೂಟ್ಯೂಬರು ಪ್ರತಿಯೊಬ್ಬರಿಗೂ ಕೂಡ ಕಳಿಸಿದ್ದಾರೆ. ನಿಮಗೆ ಈ ಒಂದು ಮೇಲ್ ರಿಸೀವ್ ಆಗಿಲ್ದೇನೂ ಕೂಡ ಇರ್ಬೋದು. ಸೊ ಆಗಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ಖಂಡಿತವಾಗಲೂ ಬರುತ್ತೆ ಮೇಲ್. ಆಯಿತಾ? ಸೊ ಏನು ಬಂದಿದೆ ಮೇಲ್ ಅಂತ ನಾವು ಇವಾಗ ನೋಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು, ನೀವ್ ಹ್ಯಾಕ್ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಈಸಿಲಿ ಟರ್ನ್ ಯುವರ್ ವೀಡಿಯೋಸ್ ಇಂಟು ಶಾರ್ಟ್ಸ್ ಅಂತ ಒಂದು ಒಂದು ಮೇಲನ್ನು ಕಳಿಸಿದ್ದಾರೆ ಒಂದು ಟೈಟಲಲ್ಲಿ. ಸೊ ಇಲ್ಲಿ ಅವರು ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಶಾರ್ಟ್ಕಟ್ ಫಾರ್ ಎ ಕ್ರಿಯೇಟಿಂಗ್ ಶಾರ್ಟ್ಸ್ ಅಂತಂದ್ಬಿಟ್ಟು. ಸೊ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಇದೆ, ಆಮೇಲೆ ಕೆಳಗಡೆ ಒಂದಷ್ಟು ಸ್ಟೆಪ್ಸ್ಗಳನ್ನ ಅವರು ಬರೆದಿದ್ದಾರೆ ಆ್ಯಂಡ್ ವಿತ್ ಇಮೇಜಸ್ಗಳು ಹಾಕಿದ್ದಾರೆ. ಸೊ ಇದು ಏನಿದು, ಏನು ಅಪ್ಡೇಟ್ನ ತಂದಿದ್ದಾರೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ನೋಡಿ ಗೈಸ್, ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ, ಆಯಿತಾ, ಆಲ್ರೆಡಿ ನೀವು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀರಲ್ಲ, ಅದನ್ನು ನೀವು ಇನ್ನು ಮುಂದೆ ನೀವು ಶಾರ್ಟಾಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ನೀವು ಶಾರ್ಟಲ್ಲಿ ಅಪ್ಲೋಡ್ ಮಾಡ್ಬೋದು, ಅದನ್ನು ಮಾಡಿ ಅಂತಂದ್ಬಿಟ್ಟು ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ತುಂಬ ಜನ ನನ್ನ ಕೇಳ್ತಾ ಇದ್ದಾರೆ, ಇಬ್ಬರು ನಾವು ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ಶಾರ್ಟಾಗಿ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ. ಸೊ ಖಂಡಿತವಾಗ್ಲೂ ಇವಾಗ ಮಾಡ್ಬೋದು. ಲೈವಾಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ವೀಡಿಯೋನ, ಫುಲ್ ಪ್ರಾಕ್ಟಿಕಲಾಗಿ ಶಾರ್ಟ್ಸ್ನ ಮಾಡೋ ಮುಖಾಂತರನೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಅವರು ಇಲ್ಲಿ ಸ್ಟೆಪ್ಸ್ನ ಕೊಟ್ಟಿದ್ದಾರೆ. ಸ್ಟೆಪ್ 1ನಲ್ಲಿ ನೀವು ನೋಡ್ಬೋದು, ಓಪನ್ ದ ಯೂಟ್ಯೂಬ್ ಆ್ಯಪ್, ನಿಮ್ಮ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕು. ಅದಾದಮೇಲೆ ಚೂಸ್ ಎ ವೀಡಿಯೋ ಫ್ರಮ್ ಯುವರ್ ಚಾನಲ್, ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಯಾವ ಒಂದು ವೀಡಿಯೋನ ನೀವು ಶಾರ್ಟಾಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರಾ, ಆ ಒಂದು ವೀಡಿಯೋನ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಯಿತಾ? ಅದಾದ ನಂತರ ಕ್ಲಿಕ್ ಎಡಿಟ್ ಇನ್ ಟು ಎ ಶಾರ್ಟ್ ಟು ಶೇರ್ ಎ 60-second ಹೈಲೈಟ್ ಅಂತ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಇಷ್ಟನ್ನು ನೀವು ಮಾಡ್ತು ಅಂತಂದರೆ ನೀವು ನಿಮ್ಮ ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ನೀವು ಶಾರ್ಟಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಸೊ ಇವಾಗ ಜಸ್ಟ್ ನಾನು ಓದಿ ಹೇಳಿದ್ದೀನಿ. ಆಯಿತಾ? ಇದನ್ನು ಇವಾಗ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನನ್ನ ಒಂದು ಚಾನಲಲ್ಲಿ. ಬನ್ನಿ, ಈಗ ನನ್ನ ಒಂದು ಚಾನಲ್ ಎರಡನೇ ಚಾನಲ್ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಚಾನಲ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಸೊ ಇವಾಗ ಈಗ ನೆನ್ನೆ ಒಂದು ಕವರ್ ಸಾಂಗ್ ಹಾಕಿದೆ, ಅದನ್ನು ನಾನು ಶಾರ್ಟಾಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಅಂತ ಅಂದ್ಕೊಳ್ಳಿ. ಆಯಿತಾ? ಸೊ ಆ ಒಂದು ವೀಡಿಯೋನ ನೀವು ಓಪನ್ ಮಾಡ್ಕೋಬೇಕು. ಆ ಒಂದು ವೀಡಿಯೋನ ಓಪನ್ ಮಾಡ್ಕೊಂಡು ಸ್ಟಾಪ್ ಮೇಲೆ ಕ್ಲಿಕ್ನ ಮಾಡಬೇಕು. ಸ್ಟಾಪ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದ ಮೇಲೆ ನೀವಿಲ್ಲಿ ಕೆಳಗಡೆ ರಿಮಿಕ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಆಯಿತಾ? ಆ ರಿಮಿಕ್ಸ್ ಪ್ಲೇಸಲ್ಲಿ ನಿಮಗೆ ಕ್ರಿಯೇಟ್ ಅಂತಲೂ ಕೂಡ ಇರ್ಬೋದು. ಆಯಿತಾ? ಎರಡರಲ್ಲಿ ಏನು ಬೇಕಾದ್ರೂ ಇರ್ಬೋದು. ಸೊ ಇಲ್ಲಿ ನಿಮ್ಮ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಎಡಿಟ್ ಇನ್ ಟು ಎ ಶಾರ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು, ಈ ಒಂದು ವಿಡಿಯೋನ ನೀವು ಶಾರ್ಟಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ. ಸೊ ಆಟೋಮೆಟಿಕಲಿ ನಿಮಗೆ ಅದೇ ರೆಸೊಲ್ಯೂಷನ್ ತಗೋಬಿಡುತ್ತೆ, ಶಾರ್ಟ್ಗೆ ಯಾವ ರೆಸೊಲ್ಯೂಷನ್ ಬೇಕು ಅನ್ನೋದು. ಸೊ ನಿಮಗೆ ನೀವೇನು ಮಾಡಬೇಕು ಅಂತಂದರೆ ಅದನ್ನು ನೀವು 60-second ನೀವು ಕಟ್ ಮಾಡ್ಕೋಬೇಕು. ಆಯಿತಾ? ಶಾರ್ಟ್ಸ್ನ ನೀವು 60-second ಮಾತ್ರ ಹಾಕೋಕ್ಕಾಗೋದು, ಅದಕ್ಕಿಂತ ಕಮ್ಮಿ ಹಾಕೋಬೋದು. 15, 20, 30, ನಿಮ್ಮ ಇಷ್ಟ ಬಂದಂಗೆ ಹಾಕೋಬೋದು. ಸೊ ಇವಾಗ ನಾನು ಎಲ್ಲಿಂದ, ಇವಾಗ ಎಕ್ಸಾಂಪಲ್ ನಾನು ಇಲ್ಲಿಂದ ನಾನು ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಫಸ್ಟು ಎಲ್ಲಿ ಕೂರಿಸ್ಕೋಬೇಕು ಅಷ್ಟನ್ನು ಕೂರಿಸ್ಕೊಳ್ಳಿ, ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಕಟ್ಟನ್ನು ಮಾಡ್ಕೊಳ್ಳಿ. ಆಯಿತಾ? ಸೊ ಇವಾಗ ನಾನು ಈ ಥರ ಕಟ್ ಮಾಡಿಕೊಂಡೆ. ಅದಾದಮೇಲೆ ನೀವೆಲ್ಲ ಮಾಡ್ಕೊಂಡ್ಮೇಲೆ ಸೊ ಇದನ್ನು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಆಟೋಮೆಟಿಕಲಿ ಶಾರ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅಂತಂದರೆ ಕೆಳಗಡೆ ಟೆಕ್ಸ್ಟ್ ಇದೆ, ಸೊ ಏನಾದರೂ ಟೈಪ್ ಮಾಡ್ತೀನಿ ಅಂತಂದರೆ ಟೈಪ್ ಮಾಡ್ಕೊ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಇದಕ್ಕೆ ಡೈರೆಕ್ಟಾಗಿ ನೀವು ವಾಯ್ಸ್ ಓವರ್ನ ಕೊಟ್ಕೊಳ್ಳಿ. ಅದಾದಮೇಲೆ ಟೈಮ್ ಲೈನಲ್ಲಿ ಅಂದರೆ ನೀವೇನೇನು ಮಾಡಿದ್ದೀರಾ ಅನ್ನೋದನ್ನ ನೀವು ನೋಡಬೇಕು ಅಂತಂದರೆ ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಜೊತೆಗೆ ಫಿಲ್ಟರ್ಸ್ಗಳನ್ನ ಹಾಕೊಳ್ತೀನಿ ಅಂತಂದರೆ ಫಿಲ್ಟರ್ಸ್ಗಳನ್ನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಬಂದಿರುವಂಥ ಒಂದು ಫಿಲ್ಟರ್ನ. ಸೊ ಫಿಲ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೊ ಡನ್ ಮೇಲೆ ಕ್ಲಿಕ್ನ ಮಾಡಿ, ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ, ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನೀವು ಟೈಟಲ್ ಹಾಕ್ಬೇಕಾಗುತ್ತೆ ನಿಮ್ಮ ಒಂದು ಶಾರ್ಟ್ಗೆ, ನೀವೇನು ಟೈಟಲ್ ಹಾಕ್ಬೇಕು ಅಂತಿದ್ದೀರ ಅದನ್ನು ಹಾಕೊಳ್ಳಿ. ಅದಾದಮೇಲೆ ಇಲ್ಲಿ ಪಬ್ಲಿಕ್ ಆಪ್ಷನ್ ಹಂಗೆ ಇರಲಿ. ಸೊ ಅದಾದಮೇಲೆ ನೀವೇನು ಮಾಡಬೇಕು, ಈ ಒಂದು ವೀಡಿಯೋನ ಅಪ್ಲೋಡೇ ಶಾರ್ಟ್ ಅಂತ ನೀವು ಕೊಡ್ತು ಅಂತಂದರೆ ಸೊ ಆ ಒಂದು ವೀಡಿಯೋ ಶಾರ್ಟಾಗಿ ಅಪ್ಲೋಡ್ ಆಗುತ್ತೆ ನಿಮ್ಮ ಒಂದು ಚಾನಲಲ್ಲಿ. ಓಕೆ, ಸೊ ಇದೊಂಥರ ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೀವು ಇವಾಗ ಲಾಂಗ್ ವೀಡಿಯೋಸ್ ಮಾಡಿರ್ತೀರ, ಆ ವೀಡಿಯೋನ ನೀವು ಶಾರ್ಟಾಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಅದು ಯೂಟ್ಯೂಬಲ್ಲಿ ಆ ಫೀಚರ್ ಇಲ್ಲ ಅಂತಂದರೆ ನಿಮಗೆ ಬೇಜಾರಾಗುತ್ತೆ. ಆಯಿತಾ? ನೀವು ಮತ್ತೆ ಶೂಟ್ ಮಾಡಿ ಶಾರ್ಟ್ಗೆ ಅಂತಲೇ ಎಕ್ಸ್ಟ್ರಾ ವೀಡಿಯೋ ಮಾಡಬೇಕಾಗುತ್ತೆ. ಸೊ ಈ ಫೀಚರ್ ಬಂದಿರೋದ್ರಿಂದ ಇವಾಗ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋನೇ ಶಾರ್ಟಾಗಿ ಕನ್ವರ್ಟ್ ಮಾಡ್ಕೋಬೋದು.
ಆಯಿತಾ. ಸೊ ಈ ಥರ ನೀವು ಶಾರ್ಟ್ಸ್ನ ಮಾಡ್ಬೋದು, ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.